ಅಂದ್ರೆ ಈಗ ಬೀನ್ಸ್ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಈ ತರದನ್ನೆಲ್ಲ ನಾವು ಬೆಳೆದಾದ್ಮೇಲೆ ನಮ್ಮ ಒಂದು ಗಾರ್ಡನ್ ಅಲ್ಲಿ ನಮ್ಮ ಒಂದು ಮಣ್ಣಲ್ಲಿ ಬೆಳೆದಿರುವಂತಹ ಗಿಡದ ಸೀಡ್ಸ್ ನಾವು ಶೇರ್ ಮಾಡ್ಕೊಂಡ್ವಿ ಅಂದ್ರೆ ಮತ್ತೆ ನಾವು ನಮ್ಮ ಗಾರ್ಡನ್ ಅಲ್ಲಿ ಯೂಸ್ ಮಾಡಿದಾಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಎಲ್ಲಾನು ಬರುತ್ತೆ ಅಂತ ಹೇಳಲಿಕ್ ಬರಲ್ಲ, ಯಾಕಂದ್ರೆ ಕೆಲವೊಂದು ವೆರೈಟಿ ಹೇಗಿರುತ್ತೆ ಅಂದ್ರೆ ನಿಮಗೆ ಈ ಜನರೇಷನ್ ಅಲ್ಲಿ ಬಂದಿರುವಂತಹ ಇಳುವರಿ ಮುಂದಿನ ಜನರೇಷನ್ ಅಲ್ಲಿ ಬರದೇ ಇರಬಹುದು. ಸೊ ಟೆರೇಸ್ ಗಾರ್ಡನ್ ನ ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿ ಇವೆಂಟ್ ನಡೆಯುತ್ತೆ. ಸುಮಾರು ಜನ ಬರ್ತಾರೆ, ನಿಮಗೆ ಅಲ್ಲಿ ಪ್ರತಿಯೊಂದು ಗಾರ್ಡನಿಂಗ್ ಸೀಡ್ ಇಂದ ಹಿಡಿದು ಮಣ್ಣಿಂದ ಹಿಡಿದು ಗೊಬ್ಬರದಿಂದ ಪ್ರತಿಯೊಂದೂ ನಿಮಗೆ ಅಲ್ಲಿ ಸಿಗುತ್ತೆ. ಹಾ, ನಾವು ಶುರು ಮಾಡಿದ್ದೆ ಕೆಮಿಕಲ್ ಫ್ರೀ ಫುಡ್ ತಿನ್ನಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡು, ಸೊ ಆ ಥರ ಯೋಚನೆ ಇಟ್ಕೊಂಡು ನಾನೇ ಮತ್ತೆ ಕೆಮಿಕಲ್ ಯೂಸ್ ಮಾಡೋದು ಅಥವಾ ಕೆಮಿಕಲ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಿದ್ರೆ ನಾನು ಶುರು ಮಾಡಿರೋದ್ರಲ್ಲಿ ಅರ್ಥನೇ ಇರಲ್ಲ. ನೀವು ಒಂದೇ ಔಷಧಿನ ಗಿಡಕ್ಕೆ ಹೊಡಿತಾ ಇದ್ರೆ ಹುಳಕ್ಕೂ ಅದು ಅಡಿಕ್ಟ್ ಆಗ್ಬಿಡುತ್ತೆ ಹುಳ, ಸೊ ಮತ್ತೆ ಅದು ರಿಪೆಲ್ ಆಗಲ್ಲ ನಿಮಗೆ. ಸೊ ಹಾಗಾಗಿ ನಾವು ಅವಾಗವಾಗ ಬೇರೆ ಬೇರೆ ತರ ಇದನ್ನ ಟ್ರೈ ಮಾಡ್ತಾ ಇರಬೇಕು. ಈಗ ನನ್ನಲ್ಲಿ ಇರುವಂತ ಗಿಡಗಳ ಪರಿಚಯನ ನಾನು ನಿಮಗೆ ಮಾಡಿಸ್ತೀನಿ. ಇದು ನಂದಿ ಬಟ್ಟಲು ಅಂತ ಕರೀತಾರೆ. ಈ ಗಿಡನ ನಾನು ಚಿಟ್ಟೆಗೆ ಅಂತ ಮೀಸಲಿಟ್ಬಿಟ್ಟಿದ್ದೀನಿ. ಕ್ಯಾಕ್ಟಸ್ ತರ ಗಿಡ ಕಾಣುತ್ತೆ, ಇದೇ ಡ್ರ್ಯಾಗನ್ ಫ್ರೂಟ್ ಗಿಡ ಆಕ್ಚುಲಿ. ನಮಸ್ತೆ ವೀಕ್ಷಕರೇ, ಇಂದಿನ ಟೆರೆಸ್ ಗಾರ್ಡನ್ ಎಪಿಸೋಡ್ಗೆ ಸ್ವಾಗತ. ಹಲೋ ಮಂಜುನಾಥ್, ನಿಮ್ಮ ಮನೆಯಲ್ಲಿ ಎಷ್ಟು ಬಗೆಯ ಗಿಡಗಳಿವೆ ಮತ್ತು ಈ ಗಿಡಗಳಿಗೆ ಬೇಕಾದ ಸೀಡ್ಸ್ ನೀವು ಎಲ್ಲಿಂದ ತರ್ತೀರಾ, ಅಥವಾ ನಿಮ್ಮ ಮನೆಯಲ್ಲಿರೋ ಗಿಡಗಳಿಂದ ಈ ಸೀಡ್ಸ್ನ ಪ್ರಿಪೇರ್ ಮಾಡಿ ಯೂಸ್ ಮಾಡ್ತೀರಾ, ಮತ್ತು ನೀವು ಹೇಳ್ತಾ ಇದ್ರಿ ನಿಮ್ಮ ಗಾರ್ಡನ್ ಗ್ರೂಪ್ ಇದೆ ಅಂತ, ಎಷ್ಟು ದಿನಕ್ಕೊಮ್ಮೆ ನೀವೆಲ್ಲ ಭೇಟಿ ಆಗ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಹಾ, ನಾನು ಪ್ರತಿ ತಿಂಗಳಿಗೊಮ್ಮೆ, ನಾವು ಮುಂಚೆ ಏನೀಗ ಕರೋನಾ ಅಂತ ಬಂತಲ್ಲ ಇದು ಬರಕ್ಕೆ ಮುಂಚೆ, ನಾವು ಪ್ರತಿ ತಿಂಗಳಿಗೆ ಒಂದು ಬಾರಿ ನಾವೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ವಿ. ಸೊ ಅವಾಗ ಸೀಡ್ ಶೇರಿಂಗು, ಸ್ಯಾಪ್ಲಿಂಗ್ ಶೇರಿಂಗು ಈ ಥರ ಎಲ್ಲ ನಡೀತಾ ಇತ್ತು. ಬಟ್ ಇದಾದ ನಂತರ ನಮಗೆ ಅಷ್ಟಾಗಿ ನಾವು ಎಲ್ಲೂ ಒಟ್ಟಿಗೆ ಸೇರೋಕ್ಕೆ ಅವಕಾಶ ಸಿಕ್ಕಿಲ್ಲ. ಒಂದು ಅದು, ಎರಡನೇದು ನಮಗೆ ಯಾವಾಗ್ಲಾರು ನಾವು ತಗೊಂಬಂದಂತಹ ತರಕಾರಿನ ನಾವು ಬೆಳೆಸಿದೀವಿ ಅಂತಂದರೆ ಕೆಲವೊಂದನ್ನ ನಾವೇ ಸೀಡ್ಸ್ನ ಸೇವ್ ಮಾಡ್ಕೋತೀವಿ. ಅಂದರೆ ಈಗ ಬೀನ್ಸ್ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಈ ಥರದನ್ನೆಲ್ಲ ನಾವು ಬೆಳೆದಾದ್ಮೇಲೆ ನಮ್ಮ ಒಂದು ಗಾರ್ಡನ್ನಲ್ಲಿ ನಮ್ಮ ಒಂದು ಮಣ್ಣಲ್ಲಿ ಬೆಳೆದಿರುವಂತಹ ಗಿಡದ ಸೀಡ್ಸ್ ನಾವು ಶೇರ್ ಮಾಡ್ಕೊಂಡ್ವಿ ಅಂದರೆ ಮತ್ತೆ ನಾವು ನಮ್ಮ ಗಾರ್ಡನಲ್ಲಿ ಅದು ಯೂಸ್ ಮಾಡಿದಾಗ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಸಾಮಾನ್ಯ ಆ ಥರ ಯಾವ್ದಾವುದು ನಾವು ಸೀಡ್ಸ್ ಸೀಡ್ಸ್ ಸೇವ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಂಥದ್ದನ್ನೆಲ್ಲನೂ ನಾವು ಮಾಡ್ಕೊಂಡಿದ್ದೀವಿ. ಇನ್ನು ಕೆಲವನ್ನ ನಾವು ಹೊರಗಡೆ ನಮ್ಮ ಫ್ರೆಂಡ್ಸ್ ಇರ್ತಾರಲ್ವ, ಅಂಥವ್ರ ಹತ್ರ ಅವರು ನಮಗೆ ಶೇರ್ ಮಾಡಿದ್ದು ಇದೆ, ಮತ್ತೆ ನಾವು ಪರ್ಚೇಸ್ ಮಾಡಿದ್ದು ಸಹ ಉಂಟು. ಕೆಲವೊಂದು ಗಾರ್ಡನಿಂಗ್ ಇವರೇನೆ ಬಿಸ್ನೆಸ್ನವ್ರು ಏನು ಮಾಡ್ತಾರೆ, ನಮ್ಮ ಮೀಟಿಂಗ್ ನಡೆಯುವಂಥ ಜಾಗದಲ್ಲಿ ಕೆಲವು ಸಲ ಅವರು ಸೀಡ್ಸು ಅದನ್ನು ತೊಗೊಂಡು ಬರ್ತಾರೆ, ಒಂದೊಂದಕ್ಕೆ ಇಷ್ಟು ಈ ರೇಟ್ ಅಂತ ಇರುತ್ತೆ. ಅದು ಮತ್ತೊಂದು ಗಾರ್ಡನಿಂಗ್ ಇವರಿಗೆ ಅಂತಲೇ ಒಂದು ಊಟ ಫ್ರಮ್ ಯುವರ್ ತೋಟ ಅಂತ ಒಂದು ಈವೆಂಟ್ ನಡೆಯುತ್ತೆ. ಸೊ ಅದು ಎವ್ರಿ 3 ಮಂತ್ಸು ಅಥವಾ 6 ಮಂತ್ಸು ಈ ಥರ ಅದ್ರ ಈವೆಂಟ್ ನಡೀತಾ ಇರುತ್ತೆ, ಒಂದೊಂದ್ಸಲಿ ಒಂದೊಂದು ಜಾಗದಲ್ಲಿ ನಡೀತಾ ಇರುತ್ತೆ. ಅಲ್ಲಿ ನಿಮಗೆ ಪ್ರತಿಯೊಂದು ಗಾರ್ಡನಿಂಗ್ ನೀಡ್ಸೂ ಅಲ್ಲಿ ಸಿಕ್ಬಿಡುತ್ತೆ. ಸೊ ಅಂಥ ಕಡೆ ಹೋದಾಗ್ಲೂ ಸಹ ನಾವು ಅಲ್ಲಿಂದನು ಕೆಲವು ಬಾರಿ ಸೀಡ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಕೆಲವ್ರು ಹೇಳ್ತಾರೆ ನಾವೇ ಮನೆಯಲ್ಲಿ ಸೀಡ್ಸ್ ನ ರೆಡಿ ಮಾಡಿ ಯೂಸ್ ಮಾಡ್ಬೋದು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಟೊಮೊಟೊ, ಹಣ್ಣಾಗಿರೋ ಟೊಮೊಟೊ ತಗೊಳ್ಬೋದು, ಅಥವಾ ಹಾಳಾಗಿರೋ ಟೊಮೊಟೊ ಅಥವಾ ಒಣಗಿದ ಮೆಣಸಿನ್ಕಾಯ್ದು ಬೀಜಗಳು ಹಾಕಿ ಅದರಿಂದ ಸಸಿ ಮಾಡಿ ನಾವು ಈಳ್ ತೆಗಿಬೋದು ಅಂತ. ಆ ತರ ನೀವೇನಾದ್ರೂ ಪ್ರಯತ್ನ ಮಾಡಿದ್ದೀರಾ ಅಥವಾ ಮಾಡಬಹುದಾ? ಖಂಡಿತ ಮಾಡ್ಬೋದು, ಆದ್ರೆ ಎಲ್ಲಾನೂ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಕೆಲವೊಂದು ವೆರೈಟಿ ಹೇಗಿರುತ್ತೆ ಅಂದ್ರೆ ನಿಮಗೆ ಈ ಜನರೇಷನ್ ಅಲ್ಲಿ ಬಂದಿರುವಂತಹ ಇಳುವರಿ ಮುಂದಿನ ಜನರೇಷನ್ ಅಲ್ಲಿ ಬರದೇ ಇರಬಹುದು. ಸೊ ಹಾಗಾಗಿ ಎಲ್ಲಾನೂ ಬರುತ್ತೆ ಅಥವಾ ಎಲ್ಲಾನು ಬರಲ್ಲ ಅಂತ ನಾನು ಹೇಳಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಸೀಡ್. ಸೊ ನಾವು ಈಗ ನಾವು ಗೊಬ್ಬರ ಮಾಡೋದ್ರಿಂದ ಮನೆಯಲ್ಲೇನೆ ಸುಮಾರು ಈ ತರಕಾರಿ ಇದನ್ನೆಲ್ಲ ನಾವು ಹಾಕಿರ್ತೀವಿ, ತರಕಾರಿ ವೇಸ್ಟ್ ಏನು ಹಾಕಿರ್ತೀವಿ ಅದರಲ್ಲಿ ಇನ್ಕ್ಲೂಡಿಂಗ್ ಟೊಮ್ಯಾಟೋದು ಕೂಡ ಹಾಕಿರ್ತೀವಿ. ಸೊ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಪಾಟಲ್ಲಿ ನಿಮಗೆ ಬೇಕಾದ ನಾನು ತೋರಿಸ್ತೀನಿ, ನಮಗೆ ಗೊತ್ತಿದ್ದಂಗೆ ವಾಲಂಟರಿ ಆಗಿ ಸುಮಾರಷ್ಟು ಗಿಡಗಳು ಬೆಳೀತಾ ಇರ್ತವೆ. ಅದು ನಿಮಗೆ ಕುಂಬಳಕಾಯಿ ಆಗ್ಬೋದು ಅಥವಾ ಈ ಥರ ಟೊಮ್ಯಾಟೊ ಆಗ್ಬೋದು, ಈ ಥರದ್ದೆಲ್ಲ ಆಟೋಮೆಟಿಕ್ ಆಗಿ ಅದು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಗಾರ್ಡನಲ್ಲಿ ಬೆಳೆಯೋಕೆ ಶುರು ಆಗ್ಬಿಡುತ್ತೆ. ಈಗ ನೀವು ಹೇಳ್ತಾ ಇದ್ರಿ ಊಟ ಫ್ರಮ್ ತೋಟ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು 3 ತಿಂಗಳಿಗೊಮ್ಮೆ ಅದು ನಡೆಯುತ್ತೆ ಅಂತೇಳಿ, ಆ ಒಂದು ಕಾನ್ಸೆಪ್ಟಿಗೆ ಯಾರಾದ್ರು ಜಾಯ್ನ್ ಆಗಬೇಕಾದ್ರೆ ಅದು ಏನಾದ್ರು ಆಫೀಸ್ ಇದೆಯಾ, ಎಲ್ಲಿ ಹೋಗಿ ಭೇಟಿ ಆಗಬೇಕು, ಅಥವಾ ಯಾರಾದ್ರೂ ಮೆಂಬರ್ ಆಗೋದಾದ್ರೆ ಹೇಗೆ ಆಗ್ಬೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಖಂಡಿತ ಸರ್, ಈಗ ಯಾರೇ ಒಬ್ರು ಗಾರ್ಡನಿಂಗಲ್ಲಿ ಆಸಕ್ತಿ ಇದೆ, ನಾವು ಸೇರ್ಕೋಬೇಕು ಅಂತ ಮನಸ್ಥಿತಿ ಇದ್ರೆ ಪ್ರತಿಯೊಂದು ಏರಿಯಾಗೆ ಅನುಗುಣವಾಗಿ ಒಂದೊಂದು ಗ್ರೂಪ್ಗಳಿವೆ. ಅಂದರೆ ನೀವು ಬನ್ನೇರುಘಟ್ಟ ಸೈಡ್ಗೆ ಹೋದರೆ ಅಲ್ಲಿ ಅವರಿಗೆ ಅಂತಲೇ ಒಂದು, ಅಲ್ಲಿ ಸುತ್ತಮುತ್ತ ಇರೋರಿಗೆ ಅಂತಲೇ ಒಂದು ಗ್ರೂಪ್ ಇದೆ. ಹಾಗೆಯೇ ರಾಜಾಜಿನಗರ್ ಸೈಡಿಗೆ ಬಂದರೆ ರಾಜಾಜಿನಗರ್ ಸುತ್ತಮುತ್ತ, ಬಸವೇಶ್ವರನಗರ್ ಸುತ್ತಮುತ್ತ ಇರೋರು ಅಂಥವರಿಗೆ ಅಂತಲೇ ಒಂದೊಂದು ಗ್ರೂಪ್ ಇದೆ. ಸೊ ಹಾಗಾಗಿ ನಾವು ಆ ಗ್ರೂಪ್ಗಳಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಸಾಕು, ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಸಿಗ್ತಾ ಇರುತ್ತೆ. ಈ ಇವೆಂಟ್ ಅನ್ನೋದು ಆಲ್ ಓವರ್ ಬ್ಯಾಂಗ್ಳೂರು, ಎಲ್ಲೆಲ್ಲಿ ನಿಮಗೆ ಗಾರ್ಡನರ್ಸ್ ಇರ್ತಾರೆ ಎಲ್ಲರೂ ಬಂದು ಅಟೆಂಡ್ ಮಾಡ್ಬೋದಾದಂತಹ ಇವೆಂಟ್. ಇದು ಬೇಸಿಕಲಿ ಇರೋದೇ ಟೆರೇಸ್ ಗಾರ್ಡನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳಿ.
ಸೊ ಟೆರೆಸ್ ಗಾರ್ಡನ್ನ ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿ ಈವೆಂಟ್ ನಡೆಯುತ್ತೆ. ಸುಮಾರು ಜನ ಬರ್ತಾರೆ, ನಿಮಗೆ ಅಲ್ಲಿ ಪ್ರತಿಯೊಂದು ಗಾರ್ಡನಿಂಗ್ ಸೀಡ್ ಇಂದ ಹಿಡಿದು ಮಣ್ಣಿಂದ ಹಿಡಿದು ಗೊಬ್ಬರದಿಂದ ಪ್ರತಿಯೊಂದೂ ನಿಮಗೆ ಅಲ್ಲಿ ಸಿಗುತ್ತೆ. ಇವತ್ತು ಎಲ್ಲ ಕಡೆ ಒಂದು ಸಾಮಾನ್ಯ ವಿಷಯ ಅಂದ್ರೆ ಬೆಳೆಗಳು ಹಾಳಾದವು ಕೀಟಬಾಧೆಯಿಂದ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಇತ್ತೀಚೆಗೆ ನಾವು ಟಿವಿ ಮೀಡಿಯಾದಲ್ಲೆಲ್ಲ ನೋಡಿದ ಹಾಗೆ ಮಿಡತೆ ಹಾವಳಿಯಿಂದ ಎಷ್ಟು ಹೆಕ್ಟರ್ ಇರುವ ಬೆಳೆಗಳೆಲ್ಲ ನಾಶ ಆಯಿತು. ಇಲ್ಲಿ ಆ ಲೆವೆಲ್ ಮಿಡತೆ ಹಾವಳಿ ಇಲ್ಲದಿದ್ರು ಕೀಟ ಅಥವಾ ಹುಳುಗಳಿಂದ ಗಿಡಗಳಿಗೆ ಬಾಧತೆ ಬರೋ ಸಾಧ್ಯತೆ ತುಂಬಾ ಇದೆ. ಸೊ ನೀವು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಿಮ್ಮಲ್ಲಿರೋ ಈ ಪಾಟು ಹಣ್ಣು ಹೂವಿನ ಪಾಟುಗಳನ್ನು ರಕ್ಷಿಸೋಕ್ಕೆ ಯಾವ ಥರ ಮೆಥಡ್ ಯೂಸ್ ಮಾಡ್ತೀರಾ? ಇದರಲ್ಲಿ ಏನಾದ್ರು ಕೆಮಿಕಲ್ ಯೂಸ್ ಮಾಡ್ತೀರಾ ಅಥವಾ ಆರ್ಗ್ಯಾನಿಕ್ ಮೆಥಡ್ ಯೂಸ್ ಮಾಡ್ತೀರಾ ಅಥವಾ ಏನು ಪ್ರಿಕಾಕ್ಷನ್ ತೊಗೊಳ್ತೀರಾ ಅದನ್ನು ಸ್ವಲ್ಪ ತಿಳಿಸ್ಕೊಡಿ. ಹಾಂ, ನಾವು ಶುರು ಮಾಡಿದ್ದೇ ಕೆಮಿಕಲ್ ಫ್ರೀ ಫುಡ್ ತಿನ್ನಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡು. ಸೊ ಆ ಥರ ಯೋಚನೆ ಇಟ್ಕೊಂಡು ನಾನೇ ಮತ್ತೆ ಕೆಮಿಕಲ್ ಯೂಸ್ ಮಾಡೋದು ಅಥವಾ ಕೆಮಿಕಲ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಿದ್ರೆ ನಾನು ಶುರು ಮಾಡಿರೋದ್ರಲ್ಲಿ ಅರ್ಥನೇ ಇರಲ್ಲ. ಸೊ ಹಾಗಾಗಿ ನಮ್ಮ ಒಂದು ಲೋಕಲ್ಲಾಗಿ ನಮಗೇನೇನು ಅವೈಲೇಬಲ್ ಇದೆ ಅದರಲ್ಲಿ ನಾವು ಯಾವ್ಯಾವ ರೀತಿ ಹುಳಗಳನ್ನ ದೂರ ಮಾಡ್ಬೋದು. ಈಗ ಕೆಮಿಕಲ್ ಪೆಸ್ಟಿಸೈಡ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಹುಳನ ಸಾಯಿಸ್ಬಿಡುತ್ತೆ, ಆದರೆ ನಮಗೆ ಅದರ ಅವಶ್ಯಕತೆ ಇಲ್ಲ. ಹುಳನೂ ಇರಬೇಕು, ನಮ್ಮ ಗಾರ್ಡನ್ಗೂ ತೊಂದರೆ ಆಗಬಾರ್ದು. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವೇನು ಮಾಡ್ತೀವಿ, ಪ್ರತಿ ಸಲಿನೂ ಮನೆಯಲ್ಲೇ ನಾವು ಹಲವಾರು ಕಷಾಯಗಳು ತಯಾರಿಸ್ಕೋಬೋದು ಗಿಡಕ್ಕೆ ಅಂತಲೇ ಹೇಳಿ. ಈಗ 3G ಸ್ಪ್ರೇ ಅಂತ ಕರೀತಾರೆ, ಜಿಂಜರ್ ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ ಅಂತ. ಅದನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡೋದು, ಅದನ್ನು ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದು. ಸೊ ಈ ರೀತಿ ಹಲವಾರು ಇದೆ. ಯಾಕಂದರೆ ನೀವು ಒಂದೇ ಔಷಧಿನ ಗಿಡಕ್ಕೆ ಹೊಡಿತಾ ಇದ್ರೆ ಹುಳಕ್ಕೂ ಅದು ಅಡಿಕ್ಟ್ ಆಗ್ಬಿಡುತ್ತೆ ಹುಳ. ಸೊ ಮತ್ತೆ ಅದು ರಿಪೆಲ್ ಆಗಲ್ಲ ನಿಮಗೆ. ಸೊ ಹಾಗಾಗಿ ನಾವು ಅವಾಗವಾಗ ಬೇರೆ ಬೇರೆ ತರ ಇದನ್ನ ಟ್ರೈ ಮಾಡ್ತಾ ಇರಬೇಕು. ಸೊ ಈ ತರ ನೀವು ಮನೆಯಲ್ಲೇ ಸಿಗುವಂತ ವಸ್ತುನ ಉಪಯೋಗಿಸ್ಕೊಂಡೇನೆ ನೀವು ಮಾಡ್ಕೋಬಹುದು. ಒಂದೇ ಏನಂದ್ರೆ ಕೆಮಿಕಲ್ ಯೂಸ್ ಮಾಡಿದ್ರೆ ನೀವು ಒಂದೇ ಸಲಿಗೆ ಯೂಸ್ ಮಾಡೋದ್ರಿಂದ ನಿಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲ್ವ್ ಇನ್ ದ ಸೆನ್ಸ್ ಕ್ರಿಮಿಗಳು ಸಾಯತ್ತೆ, ಅದೇ ರೀತಿ ನಿಮ್ಮ ಮಣ್ಣು ಹಾಳಾಗತ್ತೆ. ಬಟ್ ನಮ್ಮ ನ್ಯಾಚುರಲ್ ಆಗಿ ನಾವೇನು ಯೂಸ್ ಮಾಡ್ತೀವಲ್ಲ ಇದನ್ನ ಮಾಡೋದ್ರಿಂದ ನಮಗೆ ಸ್ವಲ್ಪ ಕೆಲಸ ಹೆಚ್ಚಾಗತ್ತೆ ಅಷ್ಟೇ. ಅಂದ್ರೆ ಅದು ಒಂದ್ಸಲಿ ಮಾಡೋದನ್ನ ಇದನ್ನ ನಾವು 2-3 ಸಲ ನಾವು ಮಾಡಬೇಕಾಗತ್ತೆ ಅಷ್ಟೇ. ಸರ್, ಈಗ ನನ್ನಲ್ಲಿ ಇರುವಂತ ಗಿಡಗಳ ಪರಿಚಯನ ನಾನು ನಿಮಗೆ ಮಾಡಿಸ್ತೀನಿ. ಮೊದಲನೇದಾಗಿ ಇದನ್ನ ಲೆಮನ್ ಗ್ರಾಸ್ ಅಂತ ಕರೀತಾರೆ. ಸೊ ನೀವು ನಾನು ಹೇಳೋದಕ್ಕಿಂತ ನೀವಾಗ ನೀವೇನೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ರೆ ನಿಮಗೆ ಇದರ ಬೆನಿಫಿಟ್ಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಲೆಮನ್ ಗ್ರಾಸ್ ಅದರ ಬೆನಿಫಿಟ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಸಾಧ್ಯ ಆದರೆ ಇದನ್ನು ಸಹ ನೀವು ಮನೆಯಲ್ಲಿ ಬೆಳಿಬಹುದು. ಬಹಳ ಹಾರ್ಡಿ ಪ್ಲಾಂಟ್, ತುಂಬಾ ನೀವೇನು ಅದಕ್ಕೆ ತುಂಬಾ ಕೇರ್ ತಗೋಬೇಕಪ್ಪ ಅನ್ನೋದು ಏನೂ ಇಲ್ಲ, ಆರಾಮಾಗಿ ಬರುತ್ತೆ. ಬಹಳ ಹೆಲ್ತ್ ಬೆನಿಫಿಟ್ಸ್ ಇದೆ, ಅದನ್ನ ನೀವೇ ತಿಳ್ಕೊಳ್ಳಿ ಅದು ಏನು ಅನ್ನೋದನ್ನ. ಲೆಮನ್ ಗ್ರಾಸ್ ಅಥವಾ ನಿಂಬೆ ಹುಲ್ಲು ಇದರ ಉಪಯೋಗಗಳು ಆರ್ ಬೆನಿಫಿಟ್ಸ್ ಈ ಕೆಳಕಂಡಂತಿವೆ. ವಿಶೇಷ ಸೂಚನೆ, ಉಪಯೋಗಿಸುವ ಮೊದಲು ಆಯುರ್ವೇದ ವೈದ್ಯರ ಸಲಹೆ ಪಡೆಯಿರಿ. ಸೊ ಹಾಗೆ ಇದು ಬೀನ್ಸ್ ಇನ್ನ ಇವಾಗ ಇದಾಗ್ತದೆ ನೋಡಿ, ಇಲ್ಲಿ ಪರ್ಪಲ್ ಬೀನ್ಸ್ ಇದೆ. ಸೊ ಆಮೇಲೆ ಇಲ್ಲಿ ನಾವು ಒಂದು ಟೊಮ್ಯಾಟೊ ವೆರೈಟಿ ಬೆಳೆದಿದೆ, ಇದು ಬಂದು ಇಂಡಿಗೋ ಬ್ಲೂ ಅಂತ ಹೇಳಿ. ಸೊ ಇದು ಲಾಸ್ಟ್ ಟೊಮ್ಯಾಟೊ, ಇನ್ನು ಎರಡು ಕಾಯಿ ಇದೆ ಅಷ್ಟೇನೆ. ಸೊ ಇದು ಒಂದು ಟೊಮ್ಯಾಟೊ, ಇದು ದಾಳಿಂಬೆ ಹಣ್ಣು. ಬಹಳ ಚೆನ್ನಾಗಿ ನಮಗೆ ಪ್ರತಿ ವರ್ಷ ಒಳ್ಳೆ ಇಳುವರಿ ಕೊಡ್ತಾ ಇದೆ. ಈಗ ಇದು 3ನೇ ಸಲ ನನಗೆ ಹಣ್ಣು ಬಿಟ್ಟಿರೋದು. ಹಾಗೇನೆ ಇದು ಬಂದು ಗೆಣಸು, ಗೆಣಸಲ್ಲಿ ಒಕಿನೋವಾ ಅನ್ನೋ ಒಂದು ವೆರೈಟಿ ಇದು, ಅಂದ್ರೆ ಆ ಜಪಾನ್ ದೇಶದ ಒಂದು ಸಸಿ ಇದು. ಸೊ ಇದು ನಮ್ಮ ಫ್ರೆಂಡ್ ಹೀಗೆ ಶೇರ್ ಮಾಡಿದ್ದು, ಇದನ್ನು ನಾನು ಬೆಳೆಸ್ತಾ ಇದ್ದೀನಿ. ಅದೇ ರೀತಿ ಇದು ಟೊಮ್ಯಾಟೊ ಬಂದು ಅಟಾಮಿಕ್ ಗ್ರೇಪ್ಸ್ ಅಂತ, ಅಟಾಮಿಕ್ ಗ್ರೇಪ್ ಟೊಮ್ಯಾಟೊ ಅಂತ. ಇದು ಬಹಳ ಕಲರ್ಫುಲ್ ಆಗಿದೆ, ಮತ್ತೆ ಇದು ಇದೇ ರೀತಿ ಯಾರೋ ಫ್ರೆಂಡ್ ಶೇರ್ ಮಾಡಿದ್ದಂತೆ. ಹಾಗೇನೆ ಇಲ್ಲಿ ಈಗ ಇತ್ತೀಚೆಗೆ ರೀಸೆಂಟ್ ಆಗಿ ನಾನು ಇದನ್ನ ಕಟ್ ಮಾಡಿ ಪ್ರೂನ್ ಮಾಡಿದ್ದೀನಿ. ಇದು ಬಂದು ತೊಂಡೆಕಾಯಿ, ಬಹಳ ಒಳ್ಳೆ ಇಳುವರಿ ಕೊಡುತ್ತೆ ನಿಮಗೆ. ಮನೆಯಲ್ಲಿ ಈ ತರ ಬಳ್ಳಿ ಇದ್ದು ನೀವು ಹಬ್ಸಿದ್ರೆ ನಿಮಗೆ ಒಳ್ಳೆ ಕಾಯಿ ಸಿಗುತ್ತೆ. ಇದು ಬಂದು ಮಾವಿನ ಶುಂಠಿ ಅಂತ ಕರೀತಾರೆ, ಮ್ಯಾಂಗೋ ಜಿಂಜರ್ ಅಂತ. ಸುಮಾರು ಜನ ಇದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ, ಬಹಳ ಫೇಮಸ್. ಮಂಗಳೂರು ಆ ಕಡೆ ಎಲ್ಲ ಹೋದ್ರೆ ನಿಮಗೆ ಇದು ತುಂಬಾ ಇಷ್ಟಪಡ್ತಾರೆ ಜನ ಇದನ್ನ. ಹಾಗೆ ಇಲ್ಲಿ ಮೇಲ್ ನೋಡ್ಬೋದು, ಬಹಳ ದಷ್ಟಪುಷ್ಟವಾಗಿ ಬೆಳೆದು ಹಬ್ಕೊಂಡಿದೆ. ಇದು ಡಬಲ್ ಬೀನ್ಸ್. ಸೊ ಪ್ರತಿ ವರ್ಷಕ್ಕೊಂದ್ಸಲಿ ನಾನು ಈ ರೀತಿ ಡಬಲ್ ಬೀನ್ಸ್ ನ ಹಾಕ್ತೀನಿ, ನಮಗೆ ಬಹಳ ಒಳ್ಳೆ ಇಳುವರಿ ಈ ವರ್ಷ ಚೆನ್ನಾಗಿ ಸಿಗ್ತಾ ಇದೆ. ಸೊ ನೋಡಿ, ಅದಕ್ಕೆ ರೂಟ್ಸ್ ಲಾಂಗ್ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಅಂತಾನೆ ನಾನು ಒಂದು ಡ್ರಮ್ ಅನ್ನ ಕಟ್ ಮಾಡಿರೋದು. ಈ ಡ್ರಮ್ಮು ಅಷ್ಟೇ, ದುಡ್ಡು ಕೊಟ್ಟು ತಗೊಂಡಿರೋದಲ್ಲ, ಈಗ ಮನೆಯಲ್ಲಿ ಇರೋಂಥದ್ದೇ ಹಳೆ ಡ್ರಮ್ ಅನ್ನ ಈ ತರ ಕಟ್ ಮಾಡಿ ನಾವು ಗಾರ್ಡನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೆಲ್ಲ ಈಗ ಸಸಿ ಬರ್ತಾ ಇದೆ. ಇದು ಪಾಲಕ್ ಸೊಪ್ಪು, ಸಣ್ಣ ಸಣ್ಣದಾಗಿ ನಿಮಗೆ ಕಾಣಿಸ್ತಾ ಇರೋದು. ಆಮೇಲೆ ಇದು ಗುಬ್ಬಚ್ಚಿ ಬಾಳೆ ಅಂತ ಕರೀತಾರೆ, ಇದರಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ, ಅಂದರೆ ಬಜ್ಜಿ ಆ ಥರದ್ದೆಲ್ಲ ಮಾಡ್ತಾರೆ. ಆಮೇಲೆ ಇದು ಬಹಳ ಜನಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಬೆಲೂನ್ ವೈನ್ ಅಂತ ಕರೀತಾರೆ, ಕನ್ನಡದಲ್ಲಿ ಅಗ್ನಿ ಬಳ್ಳಿ ಅಂತ ಹೇಳ್ತಾರೆ. ಬಹಳ
ಒಂಥರ ಹಾರ್ಡಿ ಪ್ಲಾಂಟ್ ಇದೂ ಸಹ, ನಿಮಗೆ ತುಂಬ ಮೇಂಟೆನೆನ್ಸ್ ಎಲ್ಲ ಬೇಕಾಗಿಲ್ಲ. ಇದನ್ನು ತಿಂದರೆ ಜಾಯಿಂಟ್ ಪೇನ್ಸು ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ. ಇದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಅನೇಕ ಬೆನಿಫಿಟ್ಸ್ ಇದೆ ಇದರದು. ಬಲೂನ್ ವೈನ್ ಅಂತ, ಬಲೂನ್ ವೈನ್ ಅಗ್ನಿ ಬಳ್ಳಿ, ಇದರ ಉಪಯೋಗಗಳು ಈ ಕೆಳಕಂಡಂತಿವೆ. ವಿಶೇಷ ಸೂಚನೆ, ಉಪಯೋಗಿಸುವ ಮೊದಲು ಆಯುರ್ವೇದ ವೈದ್ಯರ ಸಲಹೆ ಪಡೆಯಿರಿ. ಹಾಗೆಯೇ ಇದು ಹೂವ, ನಮ್ಮನೇಲಿ ದೇವರ ಪೂಜೆಗೆ ಪ್ರತಿನಿತ್ಯ ಹೂವು ಬೇಕಾಗುತ್ತೆ. ಅದು ಈಗ ಸದ್ಯ ನಿಮಗೆ ಇಲ್ಲಿ ಹೂವಿಲ್ಲ, ಇಲ್ಲಾಂದರೆ ತೋರಿಸ್ತಿದೆ. ಇದು ಯೆಲ್ಲೋ ಕಲರ್ ಮಲ್ಲಿಗೆ ಹೂವು, ಮಲ್ಲಿಗೆ ಹೂವಲ್ಲಿ ಒಂದು ಸುತ್ತು ಮಲ್ಲಿಗೆ, ಅದು ಯೆಲ್ಲೋ ಕಲರ್ ಇದೆ. ಸೊ ಬಟ್ ಈಗ ಸದ್ಯಕ್ಕೆ ನಿಮಗೆ ಹೂವು ಬಂದಿಲ್ಲ. ಹಾಗೆ ಇದು ನಂದಿ ಬಟ್ಟಲು ಅಂತ ಕರೀತಾರೆ ಈ ಗಿಡನ. ನಾನು ಚಿಟ್ಟೆಗೆ ಅಂತ ಮೀಸಲಿಟ್ಬಿಟ್ಟಿದ್ದೀನಿ, ಯಾಕಂದರೆ ಪ್ರತಿ ಸಲ ಈ ಗಿಡ ನೀವು ನೋಡ್ಬೋದು ಎಲ್ಲೂ ಎಲೆ ಪೂರ್ತಿ ಎಲೆನೇ ಇರಲ್ಲ, ಎಲ್ಲ ಎಲೆ ತಿಂದಿರೋ ಥರನೇ ಕಾಣಿಸ್ತಾ ಇದೆ ನಿಮಗೆ. ಸೊ ಪ್ರತಿ ಸಲ ಚಿಟ್ಟೆ ಬರುತ್ತೆ, ಮೊಟ್ಟೆ ಇಡತ್ತೆ, ಇಲ್ಲಿ ಅದು ಲಾರ್ವಾ ಆಗುತ್ತೆ, ಈ ಎಲೆನೆಲ್ಲ ತಿನ್ನತ್ತೆ, ಮತ್ತು ಪ್ಯೂಪ ಆಗಿ ಅದೇ ಒಂದು ಚಿಟ್ಟೆ ಆಗಿ ಹಾರೋಗೋದು. ಸೊ ಇದು ಚಿಟ್ಟೆಗಳನ್ನ ಬ್ರೀಡಿಂಗ್ಗೆ ಅಂತಲೇ ನಾನು ಈ ಗಿಡನ ಬಿಟ್ಬಿಟ್ಟಿದ್ದೀನಿ. ಇದು ಮರ್ಗ ದವನ ಅಂತೆಲ್ಲ ಕರೀತಾರೆ. ಸೊ ಪೂಜೆಗೆ ಬೇಸಿಕಲಿ ಉಪಯೋಗಿಸೋವಂಥದ್ದು. ಮತ್ತು ಇದು ಮಿಂಟ್ ಅಂದರೆ ನಾವು ಸಾಮಾನ್ಯ ಅಡುಗೆಗೆಲ್ಲ ಏನು ಬಳಸ್ತೀವಿ ಅದ್ರ ನೆಕ್ಸ್ಟ್ ವರ್ಷನ್, ಅಂದರೆ ಸ್ಪಿಯರ್ ಮಿಂಟ್ ಅಂತ ಕರೀತಾರೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಸಾಮಾನ್ಯ ಈ ಟೂತ್ ಪೇಸ್ಟು ಮತ್ತು ಬಬಲ್ ಗಮ್ ಎಲ್ಲ ತಿಂದಾಗ ನಿಮ್ಗೆ ಯಾವ ರೀತಿ ಸ್ಮೆಲ್ ಇರುತ್ತೆ ಅದೇ ಫ್ಲೇವರು ಇದರಲ್ಲಿ ಇರುವಂಥದ್ದು. ಆಮೇಲೆ ಇದು ಶಂಖಪುಷ್ಪಿ, ಶಂಖಪುಷ್ಪಿನೂ ಅಷ್ಟೇ, ಬಹಳ ಹಾರ್ಡಿ ಪ್ಲ್ಯಾಂಟು, ಯಾರು ಬೇಕಾದ್ರೂ ಬೆಳಿಬೋದು. ಅದ್ರದ್ದು ಅಷ್ಟೇ, ನೀವು ಹೆಲ್ತ್ ಬೆನಿಫಿಟ್ಸ್ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ, ಬೆಳಿಬಹುದನ್ನು. ಶಂಖಪುಷ್ಪಿಯ ಉಪಯೋಗಗಳು, ದ ಬೆನಿಫಿಟ್ಸ್ ಆಫ್ ಶಂಖಪುಷ್ಪಿ ಪ್ಲ್ಯಾಂಟ್. ವಿಶೇಷ ಸೂಚನೆ, ಉಪಯೋಗಿಸುವ ಮೊದಲು ಆಯುರ್ವೇದ ವೈದ್ಯರ ಸಲಹೆ ಪಡೆಯಿರಿ. ಹಾಗೆ ಮುಂದೆ ಬಂದರೆ ಇಲ್ಲಿ ನಿಮಗೆ ಇವಾಗ ಇದು ಆಲ್ಮೋಸ್ಟ್ ಸೀಡ್ಸ್ ಆಗಿಬಿಟ್ಟಿದೆ, ಆ ಕಡೆ ಚೆನ್ನಾಗಿರೋ ಗಿಡ ಇದೆ ತೋರಿಸ್ತೀನಿ, ಬಟುವ ಅಂತ ಹೇಳಿ. ಮತ್ತು ಇದು ದಾಸವಾಳ, ಇದೆಲ್ಲ ತುಂಬ ಹಳೇ ಗಿಡಗಳು, ಮನೆಯಲ್ಲಿರುವಂಥ ದಾಸವಾಳ. ಇಲ್ಲಿ ಬಂದು ಕರ್ವೇನ್ ಸೊಪ್ಪಿದೆ, ಹಾಗೆಯೇ ಈ ಕಡೆ ಪೂರ್ತಿ ದಾಸವಾಳ ಮತ್ತು ತುಳಸಿ. ಇದು ನಮ್ಮ ತಾಯಿಯವರ ಕೃಪೆ, ಅವರು ತುಳಸಿಗೆ ಬಹಳ ಇಷ್ಟಪಡ್ತಾರೆ ಆ ಗಿಡನ. ಸೊ ಹಾಗಾಗಿ ಎಲ್ಲ ಕಡೆ ತುಳಸಿ ಚೆಲ್ಬಿಟ್ಟು ಹೋಗಿರ್ತಾರೆ, ಬರ್ತಾ ಇರತ್ತೆ. ಇಲ್ಲಿ ನೀವು ಒಳಗಡೆ ಬಂದರೆ ನಿಮಗೆ ಒಂದು ಕ್ಯಾಕ್ಟಸ್ ಥರ ಗಿಡ ಕಾಣುತ್ತೆ, ಇದೇ ಡ್ರ್ಯಾಗನ್ ಫ್ರೂಟ್ ಗಿಡ ಆ್ಯಕ್ಚುಲಿ. ಹಾಂ, ಅದು ಡ್ರ್ಯಾಗನ್ ಫ್ರೂಟು, ಅದು ತೊಗೊಂಡ್ಬಂದು ಸುಮಾರು 8 ತಿಂಗಳು ಮೇಲಾಯಿತು, ಅದು ಹೀಗೆ ಶೇರ್ ಮಾಡಿದ್ದೇನೆ. ಸೊ ಮೊದಲನೇ ಬಾರಿಗೆ ಹಣ್ಣು ಬಿಟ್ಟಿತ್ತು, ಭಾಳ ಸಂತೋಷ ಆಯಿತು ಹಣ್ಣನ್ನು ತಿಂದ ಮೇಲೆ, ಮನೆಯಲ್ಲೂ ಎಲ್ಲರಿಗೂ ಖುಷಿ ಆಯಿತು. ಇದು 7 ಸುತ್ತಿನ ಮಲ್ಲಿಗೆ ಅಂತ ಕರೀತಾರಲ್ಲ ಆ ಗಿಡ ಇದು. ಸೊ ಹಾಗೆ ಇದು ಮಾಮೂಲಿ ಎಲ್ಲ ದಾಸವಾಳದ್ದು. ಇಲ್ಲಿ ನೋಡಿ, ಇದು ದೊಡ್ಡಪತ್ರೆ ಅಂತ ಕರೀತಾರೆ, ದೊಡ್ಡ ಪತ್ರೆ ಸೊಪ್ಪು. ಇದು ಅಷ್ಟೇ, ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ, ವೆರಿ ಹಾರ್ಡಿ ಪ್ಲ್ಯಾಂಟ್. ಯಾರಿಗೆ ಟೈಮ್ ಇಲ್ಲ ನಂಗೆ ನೋಡ್ಕೊಳ್ಳೋಕ್ಕೆ, ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಅನ್ನೋರು, ಈ ಥರ ಯಾವ್ದು ನಾನು ಹಾರ್ಡಿ ಪ್ಲ್ಯಾಂಟ್ ಅಂತ ಹೇಳ್ತಿದ್ದೀನಲ್ವ, ಅಂಥದ್ದನ್ನಾದ್ರೂ ಬೆಳೆಸಿ ನಿಮಗೆ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ. ನಮಸ್ತೆ.